ಟೈಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈಗ ಭಾರಿ ಜನಪ್ರಿಯತೆಯನ್ನು ಪಡೀತಿದೆ. ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಅವರನ್ನು ಸಬ್ಸ್ಕ್ರೈಬ್ ಆಗಲು ಪ್ರೋತ್ಸಾಹಿಸಿ. ಕೆಲವು ದಿನಗಳ ಹಿಂದೆ ಸುಳ್ಯ ಸಮೀಪದ ಬೆಳ್ಳಾರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಯುವಮೋರ್ಚಾದ ಕಾರ್ಯಕಾರಿಣಿ ಸದಸ್ಯ ಪ್ರವೀಣ್ ನೆಟ್ಟಾರು ಹತ್ಯೆಯಾಯಿತು. ಆ ಹತ್ಯೆಯ ಬೆನ್ನಿಗೆ ಸುರತ್ಕಲ್ನಲ್ಲಿ ಫಾಜಿಲ್ ಎಂಬ ಅಮಾಯಕನ ಹತ್ಯೆಯಾಯಿತು. ಮೇಲ್ನೋಟಕ್ಕೆ ಇದು ಒಂದು ಹತ್ಯೆಗೆ ಪ್ರತಿಯಾಗಿ ಇನ್ನೊಂದು ಹತ್ಯೆ ಎಂಬಂತೆ ಭಾಸವಾಯಿತು. ಪ್ರವೀಣ್ ಹತ್ಯೆಗೂ ಫಾಜಿಲ್ ಹತ್ಯೆಗೂ ಯಾವುದೇ ಸಂಬಂಧ ಇಲ್ಲ. ಇಂತಹದ್ದೇ ಒಂದು ಘಟನೆ 1997 ಮಂಗಳೂರಲ್ಲಿ ನಡೆದಿದೆ. ಮಂಗಳೂರಿನ ಹೊರವಲಯದ ಗುರುಪುರ ಕೈಕಂಬದಲ್ಲಿ ರಿಕ್ಷಾ ಚಾಲಕನಾಗಿದ್ದಂಥ ಯುವಕನ ಹೆಸರು ರಫೀಕ್ ಅಂತೆ. ಆಯ್ತಾ, ಕಂದಾವರ ಎಂಬ ಪ್ರದೇಶದವನು. ಈತ ಬೆಳಿಗ್ಗೆ 6 ಗಂಟೆಗೆ ಕೈಕಂಬ ಜಂಕ್ಷನಿಗೆ ತನ್ನ ರಿಕ್ಷಾ ಹಿಡ್ಕೊಂಡು ಬಂದು ದುಡಿಮೆ ಮಾಡ್ತಾ ಇದ್ದ. ಈತನನ್ನು ಬಾಡಿಗೆ ನೆಪದಲ್ಲಿ ಬಂದಂತಹ 3 ಕರೆದುಕೊಂಡು ಹೋಗಿ ಗುರುಪುರ ಕೈಕಂಬದ ಪೊಳಲಿ ದ್ವಾರದ ಬಳಿ ಕತ್ತಿಯಿಂದ ಕಡಿದು ಕೊಲೆ ಮಾಡ್ತಾರೆ. ಈ ಘಟನೆಯ ಬೆನ್ನಿಗೆ ಮಂಗಳೂರಿನ ಬಂದರ್ ಪ್ರದೇಶದ ಬಜಲೆಕೇರಿ ಎಂಬಲ್ಲಿ ಹೇಮಚಂದ್ರ ಎನ್ನುವ ಅಮಾಯಕನ ಹತ್ಯೆ ಆಗುತ್ತೆ. ರಫೀಕ್ ಹತ್ಯೆಗೂ ಹೇಮಚಂದ್ರನ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಹಾಗಾದರೆ ರಫೀಕನ್ನು ಹತ್ಯೆ ಮಾಡಿದ್ದು ಯಾಕೆ ಮತ್ತು ಹೇಮಚಂದ್ರನನ್ನು ಹತ್ಯೆ ಮಾಡಿದ್ದು ಯಾಕೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ರಫೀಕ್ ರಿಕ್ಷಾ ಚಾಲಕ, ಬಡ ಕುಟುಂಬದಿಂದ ಬಂದಂಥ ಯುವಕ, ಯಾವುದೇ ತಂಟೆ ತಕರಾರಿಗೆ ಹೋಗ್ತಾ ಇರಲಿಲ್ಲ. ಈ ರಫೀಕ್ಗೆ ಕೈಕಂಬದ ಒಂದು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಹೆಣ್ಣೊಬ್ಬಳ ಬಗ್ಗೆ ಒಂದು ರೀತಿಯ ಸೆಳೆತ ಇತ್ತು. ಅದು ಪ್ರೀತಿ ಇರ್ಬೋದು, ಸ್ನೇಹ ಇರ್ಬೋದು, ಏನು ಇರ್ಬೋದು. ಆ ಹೆಣ್ಮಗಳು ಎಡಪದವು ಸಮೀಪದವಳು. ರಫೀಕಿಗೂ ಮತ್ತು ಅವಳಿಗೂ ಪರಸ್ಪರ ಸ್ನೇಹ ಇದೆ ಎನ್ನುವುದು ಆಕೆಯ ಸಹೋದರರಿಗೆ ಗೊತ್ತಾಗಿತ್ತು. ಅದಕ್ಕಿಂತಲೂ ಜಾಸ್ತಿಯಾಗಿ ಕೈಕಂಬದ ಕೆಲವು ಯುವಕರಿಗೆ ಗೊತ್ತಾಗಿತ್ತು. ಹಾಗೆ ಈ ಕೈಕಂಬದ ಕೆಲವು ಯುವಕರು ರಫೀಕನನ್ನು ಟಾರ್ಗೆಟ್ ಮಾಡಿದರು. ಅವರು ಮತ್ತೆ ಕೆಲವರೊಂದಿಗೆ ಸೇರಿಕೊಂಡು ರಫೀಕನನ್ನು ಬಾಡಿಗೆಯ ನೆಪದಲ್ಲಿ ಕರೆದುಕೊಂಡು ಹೋಗಿ ಹತ್ಯೆ ಮಾಡಿದರು. ಈ ಪ್ರಕರಣ ಒಂದು ರೀತಿಯಲ್ಲಿ ಕಮ್ಯುನಲ್ ಕ್ಲ್ಯಾಶಿಗೆ ಕಾರಣವಾಗುವ ಸಾಧ್ಯತೆಗಳು ಇತ್ತು. ಆದರೆ ಕೈಕಂಬ ಆ ಪರಿಸರದ ಜನರು ಅಂಥ ಗಲಾಟೆಗೆ ಅವಕಾಶ ನೀಡಲಿಲ್ಲ. ಯಾಕಂದರೆ ಪೊಲೀಸರು ಆ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತೆ ವಹಿಸಿದರು. ಸಿಮಂತ್ ಕುಮಾರ್ ಸಿಂಗ್ ಅವರು SP ಮಂಗಳೂರಿಗೆ ಬಂದಂಥ ಆರಂಭದ ದಿನಗಳು, ಅವರು ತಕ್ಷಣ ಕೈಕಂಬಕ್ಕೆ ಧಾವಿಸಿ
ಅಲ್ಲಿನ ಜನರನ್ನು ಇಲ್ಲೇ ಮಾತಾಡಿ ನಾವು ಕೇವಲ ಒಂದೆರಡು ದಿವಸಗಳಲ್ಲಿ ಈ ಪ್ರಕರಣವನ್ನು ಪತ್ತೆ ಹಚ್ಚುತ್ತೇವೆ ಅಂತ ಹೇಳಿದರು. ಜನರು ಪೊಲೀಸರ ಮೇಲೆ ನಂಬಿಕೆ ಇಟ್ಟರು. ಆ ನಂಬಿಕೆಯನ್ನು ಉಸಿಗೊಳಿಸದೆ ಪೊಲೀಸ್ ತಂಡ ಎರಡು ದಿನಗಳ ಸತತ ಕಾರ್ಯಾಚರಣೆಯಲ್ಲಿ ರಫೀಕ್ರನ್ನು ಹತ್ಯೆ ಮಾಡಿದಂತಹ ಯುವಕರನ್ನು ಬಂಧಿಸಿದರು. ಆಗ ಪೊಲೀಸರಿಗೆ ಸಿಕ್ಕ ಮಾಹಿತಿಯಂತೆ ಆ ರಫೀಕ್ನೊಟ್ಟಿಗೆ ಸ್ನೇಹ ಸಂಬಂಧ ಹೊಂದಿದ್ದ ಹೆಣ್ಣಿನ ಸಹೋದರರನ್ನು ಸಹ ಆ ಪ್ರಕರಣದಲ್ಲಿ ಬಂಧಿಸಲಾಯಿತು. ನಂತರ ಗೊತ್ತಾದ್ದೇನಂದರೆ ಆ ಸಹೋದರರಿಗೂ ಆ ಅತ್ತೆಗೂ ಏನು ಸಂಬಂಧ ಇರಲಿಲ್ಲ. ಆದರೆ ಒಂದು ಕೊಲೆಗೆ ಒಂದು ಮೋಟಿವ್ ಬೇಕು, ಒಂದು ಉದ್ದೇಶ ಬೇಕು. ಆ ಉದ್ದೇಶವನ್ನು ಪೊಲೀಸರು ತನಿಖೆ ರೂಪದ ವೇಳೆಯಲ್ಲಿ ಸಾಬೀತುಪಡಿಸಬೇಕಾಗಿದ್ದರಿಂದ ಆ ಹತ್ಯೆಯಲ್ಲಿ ಅವರನ್ನು ಸಹ ಸೇರಿಸಲಾಯಿತು. ಅದೇ ರೀತಿ ಅದರ ಬೆನ್ನಿಗೆ ನಡೆದಂಥ ಹೇಮಚಂದ್ರನ ಹತ್ಯೆಯಲ್ಲಿ ಯಾವುದೇ ಕ್ಲೂಗಳು ಇರಲಿಲ್ಲ. ಆ ಘಟನೆ ಹೇಗೆ ಆಯಿತು ಅಂತ ಹೇಳಿದರೆ, ಈ ಹೇಮಚಂದ್ರ ಆಂಶಿಕವಾಗಿ ಅಂಗವಿಕಲ, ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ವಿಶ್ವಕರ್ಮ ಸಮಾಜಕ್ಕೆ ಸೇರಿದಂಥ ಯುವಕ, ಬಜಲಕೇರಿಯಲ್ಲಿ ಮನೆ ಇತ್ತು. ಆತ ರಾತ್ರಿ 8 ಗಂಟೆಯ ವೇಳೆಗೆ ಅಲ್ಲಿ ಬಜಲಕೇರಿ ಜಂಕ್ಷನ್ನಲ್ಲಿ ಆಮ್ಲೆಟ್ ಮಾಡುವ ಒಂದು ಗಾಡಿ ಬಂದು ನಿಲ್ತದೆ. ಅಲ್ಲಿ ತುಂಬ ಮಂದಿ ಬಂದು ಟೈಮ್ ಪಾಸ್ ಮಾಡಲಿಕ್ಕೋ ಆಮ್ಲೆಟ್ ತಿನ್ನಲಿಕ್ಕೋ ಮೊಟ್ಟೆ ತಿನ್ನಲಿಕ್ಕೋ ಅಲ್ಲಿಗೆ ಬರ್ತಾರೆ. ಹಾಗೆ ಹೇಮಚಂದ್ರನು ಬಂದಿದ್ದ. ಆ ಸಂದರ್ಭದಲ್ಲಿ ಯಾರೋ 4 ಮಂದಿ ಅಲ್ಲಿ ಇದ್ದವರಲ್ಲಿ ಒಬ್ಬ ಅಂತ ಹೇಳ್ತಾರೆ, ಅವನು ಚಾಕುವಿಂದ ಚುರಿದಿದ್ದಾನೆ. ಅಷ್ಟೊತ್ತಿಗೆ ಹೇಮಚಂದ್ರ ಆ ಗಾಯವನ್ನು ಹಿಡಿದುಕೊಂಡು ಅಲ್ಲಿಂದ ಓಡಿದ್ದಾನೆ. ಓಡಿ ಬಂದು ಅಲ್ಲಿ ಆಚೆ ಮತ್ತೊಂದು ರಸ್ತೆಗೆ ಬಂದಾಗ ಕಾರ್ಶೆಟ್ ಕಡೆಯಿಂದ ಸ್ಟೇಟ್ ಬ್ಯಾಂಕ್ ಕಡೆಗೆ ಹೋಗುವಂಥ ಬಸ್ಸು, ಸಿಟಿ ಬಸ್ ಬಂದಿದೆ. ಆ ಸಿಟಿ ಬಸ್ಸಿಗೆ ಕೈ ಹಿಡಿದಿದ್ದಾನೆ. ಸಿಟಿ ಬಸ್ ನಿಂತಾಗ ಸಿಟಿ ಬಸ್ ಏರಿದ್ದಾನೆ. ಏರಿದ ಸ್ವಲ್ಪ ಮುಂದಕ್ಕೆ ಹೋಗುವಾಗಲೇ ಸಿಟಿ ಬಸ್ನ ಕಂಡಕ್ಟರ್ಗೆ ಇವನ ಹೊಟ್ಟೆಯಿಂದ ರಕ್ತ ಇಳಿತಾ ಇರೋದು ಗೊತ್ತಾಗಿದೆ. ತಕ್ಷಣ ಅವನನ್ನು ಪೊಲೀಸ್ ಸ್ಟೇಷನ್ನ ಹತ್ತಿರ ಇಳಿಸಿದ್ದಾನೆ. ಹೇಮಚಂದ್ರ ಅಲ್ಲಿಂದ ಸೀದಾ ನೇರವಾಗಿ ಬಂದರು ಪೊಲೀಸ್ ಸ್ಟೇಷನ್ನ ಒಳಗೆ ಓಡಿ ಅಲ್ಲಿ ಜಗಲಿ ಮೇಲೆ ಬಿದ್ದನು. ಅಲ್ಲಿದ್ದ ಕರ್ತವ್ಯದಲ್ಲಿದ್ದ ಪೊಲೀಸರು ಇಮ್ಮಿಡಿಯೇಟ್ ಆತನ ನೆತ್ತಿ ಪೊಲೀಸ್ ಜೀಪಿನಲ್ಲಿ ಆತನನ್ನು ವೆಲ್ನಾಕಿಗೆ ಶಿಫ್ಟ್ ಮಾಡಿದರು. ಅಷ್ಟೊತ್ತಲ್ಲಿ ಸಾಕಷ್ಟು ರಕ್ತಸ್ರಾವ ಆಗಿತ್ತು. ವೆಲ್ನಾಕಲ್ಲಿ ಟ್ರೀಟ್ಮೆಂಟ್ ಆರಂಭಿಸಿದಂಥ ವೈದ್ಯರು ರಕ್ತ ಕೊಡಬೇಕಾದಿತ್ತು ಇವನಿಗೆ ಅಂತ ಹೇಳಿದರು. ಆಗ ಬಂದರ್ ಸ್ಟೇಷನ್ನ ಸಿಬ್ಬಂದಿಗಳು ಅವನಿಗೆ ರಕ್ತ ದಾನ ಮಾಡಿದರು. ಎಷ್ಟು ರಕ್ತ ಬೇಕೋ ಅಷ್ಟು ರಕ್ತವನ್ನು ಸಹ ನಾವು ಪ್ರೊವೈಡ್ ಮಾಡ್ತೇವೆ, ಹೇಗಾದರೂ ಅವನು ಉಳಿಸ್ಕೊಳ್ಬೇಕು ಅಂತೇಳಿ. ವಿಷಯ ಗೊತ್ತಾದ ಕೂಡಲೇ ಎಸ್ ಪಿ ಸೀಮಂತ್ ಕುಮಾರ್ ಸಿಂಗ್ ಬಂದರ್ ಸ್ಟೇಷನಿಗೆ ಬಂದು ಕುಳಿತುಕೊಂಡ್ರು. ಆಚೆಯಿಂದ ಪಾಂಡೇಶ್ವರ, ಈಚೆಯಿಂದ ಕದ್ರಿ, ಈ ಕಡೆಯಿಂದ ಎಲ್ಲ ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿಗಳನ್ನು ಅಲ್ಲಿಗೆ ಕರೆಸ್ಕೊಂಡ್ರು. ಮತ್ತು ಡಿ ಆರ್ ವ್ಯಾನ್ ಸಹ ಬಂದು ನಿಂತಿದ್ದು, ಯಾಕಂದರೆ ಕೋಮು ಸೂಕ್ಷ್ಮ ಪ್ರದೇಶ, ಅದರಿಂದಾಗಿ ಯಾವುದಾದರೂ ಅಹಿತಕರ ಘಟನೆಗಳು ನಮ್ಮ ಪೊಲೀಸರು ಘಟನೆ ನಡೆದ ಸ್ಥಳಕ್ಕೆ ಹೋಗಿ ವಿಚಾರಿಸಿದಾಗ ಅಲ್ಲಿ ಯಾರು ಇರಲಿಲ್ಲ, ರಕ್ತದ ಕಲೆಗಳು ಮಾತ್ರ ಬಿದ್ದಿತ್ತು. ಮತ್ತು ಅಲ್ಲಿ ಯಾವತ್ತು ಆಮ್ಲೆಟ್ ಗಾಡಿ ಇಟ್ಟುಕೊಂಡು ವ್ಯಾಪಾರ ಮಾಡ್ತಿದ್ದವನನ್ನು ಹುಡುಕಿ ತಂದು ವಿಚಾರಿಸಿದಾಗ 4 ಮಂದಿ ಬಂದಿದ್ದರು, ಅವ್ರದ್ದು ಯಾರ್ದು ಪರಿಚಯ ಇಲ್ಲ. ಬಂದು ಇದ್ರು ಈ ಹೇಮಚಂದ್ರ ಯಾವತ್ತು ರಾತ್ರಿ ವೇಳೆ ಬರ್ತಾ ಇದ್ದಂಥವನು, ಯಾರಿಗೂ ತೊಂದರೆ ಮಾಡಿ ಅವನು ಆಮ್ಲೆಟ್ ತಿಂದು ಹೋಗ್ತಾ ಇದ್ದ. ಆದರೆ ಅಷ್ಟೊತ್ತಿಗೆ ಅವರು ಏನು ಮಾತುಕತೆ ಏನು ನಡೆದಿರಲಿಲ್ಲ, ಏಕೆ ಏಕೆ ಚೂರಿಯಿಂದ ಹಿಡಿದಿದ್ದಾರೆ. ಮತ್ತು ಆ ಕಡೆ ಅನ್ಸಾರ್ ರೋಡ್ ಕಡೆಗೆ, ಅಜ್ಜುದ್ದೀನ್ ರೋಡ್ ಕಡೆಗೆ ಓಡಿದ್ದಾರೆ, ನನಗೆ ಅವ್ರದ್ದು ಪರಿಚಯ ಇಲ್ಲ ಅಂತ ಹೇಳಿಬಿಟ್ಟ. ಅವನ ಹೇಳಿಕೆಯ ಆಧಾರದಲ್ಲಿಯೇ ಪೊಲೀಸರು
ತನಿಖೆ ಸ್ಟಾರ್ಟ್ ಮಾಡಿದರು. ಇಷ್ಟೊತ್ತಿಗೆ ಎಸ್ ಪಿ ಅವರು ಒಂದು ತೀರ್ಮಾನ ಮಾಡಿದರು, ಈ ಪ್ರಕರಣದಲ್ಲಿ ಒಳಗೊಂಡಿರುವವರು ಅಲ್ಲಿನ ಸ್ಥಳೀಯರೇ ಹೊರತು ಹೊರಗಿನವರು ಅಲ್ಲ, ಆದ್ದರಿಂದ ಸ್ಥಳೀಯರನ್ನೇ ಕದ್ದುಕೊಂಡು ಬಂದು ತನಿಖೆ ಮಾಡಬೇಕು, ಅವ್ರನ್ನ ಇಂಟ್ರಾಗೇಷನ್ ಮಾಡಬೇಕು, ಮತ್ತು ಆರೋಪಿಗಳು ಯಾರಂತ ಅವರಿಂದಲೇ ಬಾಯಿ ಬಿಡಿಸಬೇಕು ಎನ್ನುವ ತೀರ್ಮಾನಕ್ಕೆ ಬಂದರು. ಇಷ್ಟೊತ್ತಿಗೆ ಮಧ್ಯರಾತ್ರಿ ವೇಳೆಗೆ ಹೇಮಚಂದ್ರ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬರ್ತಾರೆ. ಅಷ್ಟೊತ್ತಿಗೆ ಪುನಃ ಎಸ್ ಪಿ ಅವರು ಕಾರ್ಯಾಚರಣೆಗೆ ತಡ ಮಾಡೋದು ಬೇಡ ಅಂತೇಳಿ ಪೊಲೀಸರನ್ನು ಎರಡು ತಂಡ ಮಾಡ್ತಾರೆ. ತಂಡ ಮಾಡಿ ಅನ್ಸಾರಿ ರೋಡ್ ಅಜ ಬಿಬಿಯಲಬಿ ರೋಡು ಅಜರ್ ಅಜೀಜುದ್ದೀನ್ ರೋಡು ಇಷ್ಟು ರೋಡ್ಗಳಲ್ಲಿ ಎಷ್ಟು ಮನೆಗಳಿವೆ ಅಷ್ಟು ಮನೆಗೆ ಪೊಲೀಸರು ನುಗ್ಗಬೇಕು, ಅಲ್ಲಿರುವಂಥ ಯುವಕರನ್ನು ಕರ್ಕೊಂಡು ಬರಬೇಕು ಅಂತ ಒಂದು ಹೇಳ್ತಾರೆ. ಎಸ್ ಪಿ ಹೇಳಿದ ಕೂಡಲೇ ಪೊಲೀಸರ ತಂಡ ಏಕಾಏಕಿ ಆ ಮೂರೂ ರಸ್ತೆಗಳಲ್ಲಿ ಎಷ್ಟು ಮನೆಗಳಿವೆ ಅಷ್ಟೂ ಮನೆಗಳ ಬಾಗಿಲು ತಟ್ಟಿತು. ಅಲ್ಲಿ ಇದ್ದಂತಹ ಸರ್ 18 ವರ್ಷದ ಮೇಲ್ಪಟ್ಟವರು ಮತ್ತು ಸರ್ 50 ವರ್ಷದ ಕೆಳಗಿನವರು ಅವರನ್ನು ಎಲ್ಲರನ್ನ ಜೀಪಲ್ಲಿ ತುಂಬಿಕೊಂಡು ಬಂದರು. ಹಾಗೆ ತುಂಬಿಕೊಂಡು ಬಂದದ್ದು ಸುಮಾರು 58 ಮಂದಿಯನ್ನು. ಈ ಕಾರ್ಯಾಚರಣೆ ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆಯವರೆಗೆ ನಡೆಯಿತು ಪೊಲೀಸರ ಕಾರ್ಯಾಚರಣೆ. ಇಡೀ ಆ ಏರಿಯಾ ಏನು ಬಂದರ್ ಸ್ಟೇಷನ್ನ ಸುತ್ತಮುತ್ತಲ ಏರಿಯಾ ಅಪ್ ಟು ಕಾರ್ ಸ್ಟ್ರೀಟ್ವರೆಗೆ ಇಡೀ ಏರಿಯಾದಲ್ಲಿ ಪೊಲೀಸರು ಆ ರೀತಿಯ ಒಂದು ಹವ ಸೃಷ್ಟಿ ಅದು ಭಯಭೀತಿಯನ್ನು ಸೃಷ್ಟಿಸುವಂಥ ಕೃತ್ಯ ಕಾರ್ಯ ಮಾಡಿದರು. ಹಾಗೆ ಅಷ್ಟೂ ಮಂದಿಯನ್ನು ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂಡಿ ಹಾಕಿದರು. ಕೂಡಿ ಹಾಕಿ ಅವರನ್ನು ಯಾರನ್ನೂ ಏನೂ ಕೇಳಲಿಲ್ಲ, ಅವರನ್ನು ಕೂಡಿ ಹಾಕಿ ಇದ್ದಷ್ಟೇ. ಇಷ್ಟೊತ್ತಿಗೆ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಆದ ಕೂಡಲೇ ಅವರ ಯಾರನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಅವರ ಮನೆಯವರೆಲ್ಲ ಅವರವರ ಸಂಪರ್ಕದಲ್ಲಿದ್ದವರಿಗೆಲ್ಲ ವಿಷಯ ತಿಳಿಸಿದರು. ಆಗ ಮಾಜಿ ಮೇಯರ್ ಆಗಿದ್ದ ಅಶ್ರಫು ಇವರೆಲ್ಲ ಕೆಲವು ಕಮ್ಯುನಿಟಿ ಸಮುದಾಯದ ಮುಖಂಡರುಗಳು ಬಂದು ಪೊಲೀಸ್ ಸ್ಟೇಷನಿಗೆ ಬಂದರು. ಯಾಕೆ ಮನೆಯಲ್ಲಿ ಮಲಗಿದ್ದವರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ, ಅವರು ಯಾವುದಕ್ಕೂ ಇನ್ವಾಲ್ವ್ ಆಗದವರು, ದುಡಿದು ತಿನ್ನುವಂಥವರು, ಮನೆಯಲ್ಲಿ ಹೆಂಗಸರು ಮಕ್ಕಳೆಲ್ಲ ಇರೋರು, ಅವರಿಗೆ ಭಯ ಆಗುತ್ತೆ, ನೀವು ಯಾಕೆ ಕರ್ಕೊಂಡು ಬಂದ. ಅದಕ್ಕೆ ಎಸ್ ಪಿ ಆರ್ ಹೇಳಿದರು ಈಗೀಗ ಸಂಖ್ಯೆಯಾಗಿದೆ, ರಾತ್ರಿ ಒಂದು ಮರ್ಡರ್ ಆಗಿದೆ, ಆ ಮರ್ಡರ್ ಮಾಡಿದವರು ಈ ಏರಿಯಾದವರು, ನಮಗೆ ಆ ಮರ್ಡರ್ ಮಾಡಿದವರು ಯಾರಂತ ನಮಗೆ ಗೊತ್ತಿಲ್ಲ, ಅದನ್ನು ನೋಡಿದಂಥ ಪ್ರತ್ಯಕ್ಷದರ್ಶಿ ಸಹ ಹೆಸರು ಹೇಳ್ತಾ ಇಲ್ಲ. ಯಾಕಂದರೆ ಆ ಅಂಗಡಿಗೆ ಬಂದವರೇ ಕೃತ್ಯ ಮಾಡಿದ್ದಾರೆ ಎನ್ನುವುದು ನಮಗೆ ಈವರೆಗೆ ಗೊತ್ತಾಗಿದೆ. ಆದ್ದರಿಂದಾಗಿ ನಾವು ಇವರಲ್ಲಿ ಯಾರಿಗಾದರೂ ಅವರು ಯಾರು ಎನ್ನುವುದು ಗೊತ್ತಿರ್ತದೆ. ಯಾಕಂದರೆ ಒಬ್ಬರನ್ನು ಅಮಾಯಕನನ್ನು ಚೂರಿಯಿಂದ ಹಿಡಿದಿದ್ದಾರೆ ಅಂತ ಹೇಳಿದ ಕೂಡಲೇ ಅವರು ಯಾರು ಹೋಗಿ ಮನೆಯಲ್ಲಿ ಮಲಗಿರುವುದಿಲ್ಲ, ಹೊರತು ಬೇರೆ ಕಡೆಗೆ ಹೋಗಿರ್ತಾರೆ. ಆದರೆ ನಮಗೆ ಜನ ಯಾರಂತ ಐಡೆಂಟಿಫೈ ಆಗಬೇಕು. ಐಡೆಂಟಿಫೈ ಆದರೆ ನಾವು ಅದರ ನಂತರ ಅವರನ್ನು ಸೆಕ್ಯೂರ್ ಮಾಡುವಂಥ ಕಾರ್ಯವನ್ನು ಮಾಡ್ಬೋದು. ಆದರೆ ಫಸ್ಟ್ ಆಫ್ ಆಲ್ ನಮಗೆ ಆರೋಪಿಗಳು ಯಾರಂತ ಐಡೆಂಟಿಫೈ ಆಗಬೇಕು, ಅದಕ್ಕೆ ನೀವು ಸಹಕಾರ ಕೊಡಬೇಕು, ಇಲ್ಲ ನಾವು ಅವರನ್ನು ಕ್ವಶನ್ ಮಾಡ್ತೇವೆ ಅಂತ ಹೇಳಿದರು. ಹಾಗೆ ಕೆಲವರು ಒತ್ತಡ ತಂದರು, ಎಸ್ ಪಿ ಸೀಮಂತ್ ಕುಮಾರ್ ಸಿಂಗ್ ಯಾವ ಒತ್ತಡಕ್ಕೂ ಮಲಿಯಲಿಲ್ಲ. ಅವರು ಮನೆಯಲ್ಲಿ ಇರಲಿಕ್ಕೆ ಮತ್ತೊಂದು ಕಾರಣ ಇತ್ತು, ಯಾಕಂದರೆ ಅವರು ಮಂಗಳೂರಿಗೆ ಎಸ್ ಪಿ ಆಗಿ ಬಂದದ್ದು ಹೊಸತು, ಅವರಿಗೆ ಇಲ್ಲಿನ ಸಿಚುವೇಶನ್ ಏನಂತ ಸರಿಯಾಗಿ ಅರ್ಥ ಆಗಿರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ, ಇಲ್ಲಿ ಕಮ್ಯುನಲ್ ಕ್ಲಾಶಗಳಾಗ್ತದೆ, ಎರಡು ಕಮ್ಯುನಿಟಿಯ ಮಧ್ಯೆ ಯಾವತ್ತೂ ಘರ್ಷಣೆಗಳು ಇರ್ತವೆ ಅಂತೇಳಿ ಗೊತ್ತಿತ್ತು ಅವರಿಗೆ. ಆದರೂ ಈ ರೀತಿಯ ಕೃತ್ಯಗಳು ನಡೀತೇವೆ ಅಂತ ಅವರಿಗೆ ಅಂದಾಜಿರಲಿಲ್ಲ. ಯಾಕಂದರೆ ಅದಕ್ಕಿಂತ 2-3 ದಿವಸದ ಹಿಂದೆ ಗುರುಪುರ ಕೈಕಂಬದಲ್ಲಿ ಒಂದು ರಿಕ್ಷಾ ಚಾಲಕನ ಹತ್ಯೆಯಾಗಿತ್ತು. ಆ ಹತ್ಯೆಯಲ್ಲಿ ಪಾಲ್ಗೊಂಡಂಥ ಆರೋಪಿಗಳನ್ನು ಸಹ ಅವರು ಪೊಲೀಸರ ತಂಡ ಇದೇ ರೀತಿಯ ಒತ್ತಡ ತಂತ್ರ ಬೇರೆ ಬೇರೆ ತಂತ್ರಗಳನ್ನು ಉಪಯೋಗಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದರು. ಇದರಲ್ಲಿ ಸಹ ಅದೇ ರೀತಿಯ ತಂತ್ರವನ್ನು ಪ್ರಯೋಗ ಮಾಡಿದ್ದು. ಇಷ್ಟೊತ್ತಿಗೆ ಮಧ್ಯಾಹ್ನದ ಹೊತ್ತಿಗೆ
ಎಸ್ ಪಿ ಅವ್ರ ಹತ್ರ ಕೆಲವು ಮುಖಂಡರು ಬಂದು ಹೇಳಿದರು ಹೀಗೆ ಆಗಿದೆ, ಅವರು ಬೇಕಂತಲೇ ಮಾಡಿದ್ದಲ್ಲ, ಯಾವುದು ಒಂದು ಕ್ಷಣದ ಉದ್ಯೋಗಕ್ಕೆ ಒಳಗಾಗಿ ಮಾಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ, ಅವರು ಪೊಲೀಸರಿಗೆ ಸರೆಂಡರ್ ಆಗ್ತಾರೆ ಅಂತೇಳಿ ಆಯ್ತು. ಅವ್ರು ಬಂದು ಸರೆಂಡರ್ ಆಗಲಿ, ನಾವು ಅವರನ್ನು ಯಾವುದೇ ರೀತಿಯಲ್ಲಿ ಇಂಟ್ರಾಕ್ಷನ್ಗೆ ಒಳಪಡುವುದಿಲ್ಲ, ಯಾಕಂದರೆ ನಮಗೆ ಅವರ ಉದ್ದೇಶ ಏನಂತ ಗೊತ್ತಾಗಬೇಕು ಒಂದು, ಎರಡನೇದು ಯಾರಂತ ಗೊತ್ತಾಗಬೇಕು, ಉದ್ದೇಶ ಏನು, ಹಾಂ, ಮತ್ತು ಅವರ ಹಿನ್ನೆಲೆ ಏನಂತ ನಮಗೆ ಗೊತ್ತಾಗಬೇಕು ಅಂತೇಳಿ ಆಯ್ತು ಅಂತ ಆಯಿತು. ಇಷ್ಟೊತ್ತಿಗೆ ಅವರು ಮುಖಂಡರುಗಳು ಅವರನ್ನು ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡ್ತೇವೆ ಅಂತ ಹೇಳಿದ್ದು. ಅವರು ನೀವು ಸರೆಂಡರ್ ಮಾಡಿ, ನಾವು ಮಾಡಿದ ಮೇಲೆ ನಾವು ನಮ್ಮ ವಶದಲ್ಲಿ ಈಗ 58 ಮಂದಿ ಇದ್ದಾರೆ, ನಾವು ಅವರನ್ನು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದು. ಹಾಗೆ ಅವರು ಹೋದರು, ಒಂದು 4-5 ಗಂಟೆ ಹೊತ್ತಿಗೆ 3 ಮಂದಿಯನ್ನು ಕರ್ಕೊಂಡು ಬಂದರು. 3 ಮಂದಿಯನ್ನು ಕರ್ಕೊಂಡು ಬಂದು ಎಸ್ ಪಿ ಅವರ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಹಾಗೆ ಹೇಳಿದ್ರು 4 ಮಂದಿ ಅಂತೇಳಿ, ಯಾಕಂದರೆ ಹೇಮಚಂದ್ರ ಅವರಿಗೆ ಚೂರಿಯಿಂದ ಇರಿದ ತಂಡದಲ್ಲಿ 4 ಮಂದಿ ಇದ್ದರು ಅಂತೇಳಿ ಆಮ್ಲೆಟ್ ಮಾರಾಟ ಮಾಡುವಂಥ ಅಂಗಡಿಯ ಮಾಲೀಕ ಹೇಳಿದ್ದಾನೆ, ಅದರಿಂದ 4 ಮಂದಿ. ಆಗ ಇವರು ಹೇಳಿದರು ಒಬ್ಬ ಆಲ್ರೆಡಿ ಒಳಗೆ ಇದ್ದಾನೆ ಅಂತೇಳಿ, ಯಾಕಂದರೆ 58 ಮಂದಿಯಲ್ಲಿ ಒಬ್ಬ ಆರೋಪಿ ಇದ್ದ, ಇದು ಎಸ್ ಪಿ ಅವರಿಗೆ ಸ್ಪಷ್ಟ ಆಗಿತ್ತು. ಯಾಕಂದರೆ ಇಷ್ಟು ಮಂದಿಯಲ್ಲಿ ಯಾರಾದರೂ ಒಬ್ಬನಿಗೆ ಹತ್ಯೆ ಮಾಡಿದವರು ಯಾರು ಎನ್ನುವ ಮಾಹಿತಿ ಇರುತ್ತದೆ ಎನ್ನುವುದು ಅವರ ಕಲ್ಪನೆ ಆಗಿತ್ತು, ಅವರ ಗುಮಾನಿಯಾಗಿತ್ತು. ಆದರೆ ಇಲ್ಲಿ ಹತ್ಯೆ ಮಾಡಿದ ತಂಡದಲ್ಲಿದ್ದವನೇ ಒಬ್ಬ ಇದ್ದ, ಇಲ್ಲಿಂದ ಅವರು ಓಡುವಾಗ ಅವ ಹೋಗಿ ಮನೆ ಸೇರಿಕೊಂಡಿದ್ದಾನೆ, ಬಾಕಿ 3 ಹೋಗಿ ಬೇರೆ ಕಡೆ ಹೋಗಿದ್ದರು. ಮರು ದಿವಸ ಬೆಳಿಗ್ಗೆ ಅವರು ಬೆಂಗರೆಗೆ ಹೋಗಿದ್ದರು. ಬೆಂಗರೆಗೆ ಹೋಗಿ ಇಲ್ಲಿ ಏನು ಸಿಚುವೇಷನ್ ನಡೀತದೆ ಅಂತ ಅಷ್ಟೊತ್ತಿಗೆ ಗೊತ್ತಾಗಿದೆ ಅವರಿಗೆ. ಮನೆ ಮಂದಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೂಡಿ ಹಾಕಿದ್ದಾರೆ ಅಂತೇಳಿ. ಅದರಿಂದಾಗಿ ಅವರು ಅವರ ಸಂಪರ್ಕವನ್ನು ಬಳಸಿಕೊಂಡು ಹೇಗಾದರೂ ಪೊಲೀಸ್ ಸರೆಂಡರ್ ಆಗಬೇಕು, ಯಾಕಂದರೆ ಅವರು ಸರೆಂಡರ್ ಆಗದಿದ್ದರೆ ಈ ಸ್ಟೇಷನಲ್ಲಿ ಇದ್ದವರನ್ನು ಪೊಲೀಸರು ಬಿಡುವುದಿಲ್ಲ. ಇದೇ ಕಸ್ಟಡಿ ಇಲ್ಲೀಗಲ್ ಕಸ್ಟಡಿ ಅಂತ ಆದರೂ ಸಹ ಅವರನ್ನು ಇಟ್ಟುಕೊಂಡಿದ್ದಕ್ಕೆ ಯಾವುದೇ ದಾಖಲೆಗಳು ಇಲ್ಲದಿದ್ದರೂ ಸಹ ಪೊಲೀಸರು ಆ ಸಂದರ್ಭದಲ್ಲಿ ಅಂಥ ಕೆಲವು ಒತ್ತಡ ತಂತ್ರಗಳನ್ನ ಉಪಯೋಗ ಮಾಡ್ತಾರೆ. ಅದು ನಂತರದ ಪ್ರಶ್ನೆಗಳ ದಿನಗಳಲ್ಲಿ ಬೇರೆ ಬೇರೆ ಕಾನೂನು ಕ್ರಮಗಳಿವೆ, ಅದೆಲ್ಲ ಬೇರೆ ವಿಚಾರ. ಆದರೆ ಈ 58 ಮಂದಿಯನ್ನು ಸಹ ಸಪ್ರೇಟ್ ಇಂಟ್ರಾಗೇಷನ್ಗೆ ಒಳಪಡಿಸಿದರೆ ಬೇರೆ ಬೇರೆ ಪ್ರಕರಣಗಳ ಇದ್ದರೂ ಸಹ ಅದು ಸಹ ಬೆಳಿಗ್ಗೆ ಬರುವ ಸಾಧ್ಯತೆಗಳಿರ್ತದೆ. ಅದರಿಂದಾಗಿ ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಆರೋಪಿಗಳನ್ನು ಸೆಂಟರ್ ಮಾಡುವಂಥ ಪ್ರಯತ್ನಗಳು ನಡೆದವು. ಆರೋಪಿಗಳು ಒಪ್ಪಿಕೊಂಡು ಅವರನ್ನು ಕರ್ಕೊಂಡು ಬಂದರು. ಅಷ್ಟೊತ್ತಿಗೆ ಇಲ್ಲಿ ಠಾಣೆ ಒಳಗಿದ್ದವನೇ ಅದರಲ್ಲಿ ಒಬ್ಬ ಆರೋಪಿ ಆಗಿದ್ದರಿಂದ ಅವನನ್ನು ಸೇರಿಸಿ ಮತ್ತು ಅಷ್ಟು 57 ಮಂದಿಯನ್ನು ಅವರ ವಿಳಾಸ ಹೆಸರು ವಿಳಾಸ ಎಲ್ಲವನ್ನು ತೆಗೆದುಕೊಂಡು ಅವರ ಎಲ್ಲರದ್ದು ಫೋಟೋ ತೆಗೆದಿದ್ದಾರೆ. ಆ ಫೋಟೋ ಮತ್ತು ದಾಖಲೆಗಳು ಇವತ್ತಿಗೂ ಆ ಬಂದರ್ ಪೊಲೀಸ್ ಸ್ಟೇಷನಲ್ಲಿ ಇದೆ. ತೆಗೆದು ಅವರನ್ನು ಬಿಟ್ಟರು. ಅದ ನಂತರ ಇವರನ್ನು ಇಂಟ್ರಾಗೇಷನ್ ಮಾಡಿದಾಗ ಇವರಿಗೆ ಹೇಮಚಂದ್ರನ್ನು ಹತ್ಯೆ ಮಾಡುವಂಥ ಯಾವುದೇ ಉದ್ದೇಶ ಇರಲಿಲ್ಲ. ಆಗ ಗೊತ್ತಾಯಿತು ಇದು ಕೇವಲ ಕಮ್ಯುನಲ್ ಕ್ಲ್ಯಾಶನ್ನು ಕ್ರಿಯೇಟ್ ಮಾಡಲಿಕ್ಕೆ ಮಾಡಿದ್ದು ಅಂತೇಳಿ. ಹಾಗಂತ ಹೇಳಿ ಈ ಆರೋಪಿಗಳಿಗೂ ಗುರುಪುರ ಕೈಕಂಬದಲ್ಲಿ ಹತ್ಯೆಗೀಡಿದ ರಫೀಕಿಗೂ ಯಾವುದೇ ಸಂಬಂಧ ಇಲ್ಲ, ಸಂಪರ್ಕವೂ ಇಲ್ಲ. ಅದರಿಂದ ಅವರನ್ನು ಹತ್ಯೆ ಮಾಡಿದ್ದಕ್ಕಾಗಿ ಇಲ್ಲಿ ಒಬ್ಬರನ್ನು ಹತ್ಯೆ ಮಾಡಬೇಕು ಅನ್ನೋದು ಅದು ಅವರ ಆ ಕ್ಷಣದ ತೀರ್ಮಾನ ಆಗಿತ್ತು. ಆವತ್ತು ಏನಾಯಿತು ಅಂತ ಹೇಳಿದರೆ ಎಸ್ ಪಿ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿ ಕೊಡ್ತಾರೆ ಇಮ್ಮಿಡಿಯೇಟಾಗಿ. ಸರಿ, ಹೀಗೆ ಆಗಿ ಇದು ಉದ್ದೇಶಪೂರ್ವಕವಾಗಿ ಆದದ್ದಲ್ಲ, ಇದು ಕೋಮು ದ್ವೇಷವನ್ನು ಕ್ರಿಯೇಟ್ ಮಾಡಲಿಕ್ಕಾಗಿ ಮಾಡಿದಂಥ ಹತ್ಯೆ, ಅದರಿಂದಾಗಿ ಅದು ಬಡ ಕುಟುಂಬ ಆ ಕುಟುಂಬಕ್ಕೆ ಸರ್ಕಾರದ ಪರಿಹಾರವಾಗಿ ಕೊಡಲೇಬೇಕಾಗತ್ತೆ, ಯಾಕಂದರೆ ಅದು ಸರ್ಕಾರದ ನೀತಿ ನಿಯಮಾವಳಿಗಳಲ್ಲಿ ಇದೆ. ಅಮಾಯಕರೊಬ್ಬರು ಇಂಥ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡ್ರೆ ಆ ಕುಟುಂಬಕ್ಕೆ ಸರ್ಕಾರದಿಂದ ಸಹಾಯಧನ ವಿತರಣೆ ಮಾಡಬೇಕು, ಅದು ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು, ಅದು ಜಿಲ್ಲಾಧಿಕಾರಿಗಳೇ ತೀರ್ಮಾನ ತಗೊಳ್ಳೋದು. ಅದಕ್ಕೆ ಸರ್ಕಾರದಿಂದ ಪೂರ್ವ ಅನುಮತಿ ಏನು ಅಗತ್ಯ ಇಲ್ಲ. ಇಷ್ಟೊಂದು ಮಧ್ಯಾಹ್ನದ ಸಂಜೆ ಹೊತ್ತಿಗೆ
ಹೇಮಚಂದ್ರನ ಅವರ ಡೆಡ್ ಬಾಡಿ ವೆಲ್ನಾಕಿಂದ ಮೋರ್ಚರಿಯಲ್ಲಿ ಪೋಸ್ಟ್ಮಾರ್ಟಮ್ ಆಗಿ ಮನೆಗೆ ಬರುವ ಹೊತ್ತಿಗೆ ಜಿಲ್ಲಾಧಿಕಾರಿಯವರು ಅವರ ಮನೆಗೆ ಬಂದರು, ಮನೆಗೆ ಬಂದು ಪರಿಹಾರದ ಚೆಕ್ ಕೊಟ್ಟರು. ಇಷ್ಟೊತ್ತಿಗೆ ಹೇಮಚಂದ್ರ ಅವರ ಅವರಿಗೆ ಪರಿಹಾರ ಕೊಟ್ಟದಾಗಾರೆ ಅದೇ ಕೈಕಂಬದ ರಫೀಕ್ ಸಹ ಅಮಾಯಕ, ಅವನ ಉದ್ದೇಶ ಇಲ್ಲದೆ ಹತ್ಯೆ ಮಾಡಿರೋದು. ಅದಕ್ಕೆ ಮತ್ತೆ ಉದ್ದೇಶವನ್ನು ಸೃಷ್ಟಿ ಮಾಡಿರೋದು ಈ ಕಾರಣಕ್ಕಂತೇಳಿ, ಹೆಣ್ಣಿನ ಕಾರಣ ಅಂತೇಳಿ ಮತ್ತೆ ಉದ್ದೇಶವನ್ನು ಸೃಷ್ಟಿ ಮಾಡಿರೋದು, ಅದಕ್ಕೂ ಪರಿಹಾರ ಕೊಡಬೇಕು ಅಂತಾಯಿತು. ಮತ್ತೆ ರಫೀಕಿಗೂ ಪರಿಹಾರ ಕೊಡುವ ಪ್ರಶ್ನೆ. ಅದಕ್ಕೆ ಈ ಮತೀಯ ದ್ವೇಷ ಅಂತ ಹೇಳೋದು, ಅದು ನಮ್ಮ ಮನಸ್ಸಿನ ಒಳಗೆ ಇರುವಂತಹ ದ್ವೇಷವನ್ನು ಬೇರೆ ಯಾರ ಮೇಲಾದರೂ ಕಾರುವುದು ಅಂತ. ಇದಕ್ಕೆ ಯಾವುದೇ ಉದ್ದೇಶಗಳಿರುವುದಿಲ್ಲ. ರಫೀಕಿಗೂ ಇಲ್ಲಿ ಹೇಮಚಂದ್ರನನ್ನು ಹತ್ಯೆ ಮಾಡಿದವರಿಗೇನು ಸಂಬಂಧ ಇಲ್ಲ. ಹೇಮಚಂದ್ರನಿಗೂ ರಫೀಕಿನ ಹತ್ಯೆ ಮಾಡಿದವರಿಗೇನು ಸಂಪರ್ಕ ಇಲ್ಲ. ಎರಡು ಬೇರೆ ಬೇರೆ ಘಟನೆಗಳು, ಆದರೆ ಒಂದೇ ರೀತಿಯ ಘಟನೆಗಳಿಂದ ಪ್ರೇರಿತವಾದಂಥವರು ಈ ಕೃತ್ಯ ಮಾಡಿದರು. ಅಂದಹಾಗೆ ಈ ನಾಲ್ಕು ಮಂದಿ ಯುವಕರು ಸಹ ಕ್ರಿಮಿನಲ್ ಹಿನ್ನೆಲೆಯವರಲ್ಲ, ಅವರಿಗೆ ಅದಕ್ಕಿಂತ ಮೊದಲ ಬ್ಯಾಕ್ಗ್ರೌಂಡು ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಏನು ಇಲ್ಲ. ಅವರು ಸಹ ಅವನು ಕೊಲ್ಲಿಕ್ಕೆ ಅಂತಲೇ ಚಾಕು ಇಟ್ಕೊಂಡು ಬಂದವರು ಅಲ್ಲ, ಅಲ್ಲಿ ಇದ್ದ ಚಾಕುವಿನಲ್ಲಿ ಚುಚ್ಚಿದ್ದು. ಆದ್ದರಿಂದಾಗಿ ಅದು ಉದ್ದೇಶಪೂರ್ವಕ ಕೊಲೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆದರೂ ಕೊಲೆ ಕೊಲೆ ಅದನ್ನು ಆ ರೀತಿಯಾಗಿ ಪೊಲೀಸರು ಟ್ರೇಸ್ ಔಟ್ ಮಾಡಿದರು. ಅದರಲ್ಲಿ ಬಾಕಿಯ 57 ಮಂದಿ ಏನು ಪೊಲೀಸರು ಒಂದು ದಿವಸ ಠಾಣೆಯಲ್ಲಿಟ್ಟುಕೊಂಡು ಅವರಿಗೆ ಮಾನಸಿಕವಾದ ಹಿಂಸೆ ಕೊಟ್ಟರು, ದೈಹಿಕ ಹಿಂಸೆ ಕೊಡಲಿಲ್ಲ, ಆದರೂ ಮಾನಸಿಕವಾದ ಹಿಂಸೆ ಕೊಟ್ಟರು. ಅದರಲ್ಲಿ ಕೆಲವರು ಕೆಲವೊಂದು ಚಿಕ್ಕ ಪುಟ್ಟ ಪ್ರಕರಣಗಳಲ್ಲಿ ಇರ್ಬೋದಿತ್ತು ಇರ್ಬೋದು, ಆದರೆ ಬಾಕಿಯವರು ಬಹುತೇಕರು ಅದರಲ್ಲಿ ದುಡಿದು ತಿನ್ನುವಂಥ ಜನರು. ಅವರಿಗೆ ಆ ಘಟನೆಯಿಂದ ಆಘಾತ ಆಗಿದೆ ಸಹಜ. ಎಲ್ಲ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸಿ ಎ ಮತ್ತು ಎನ್ ಆರ್ ಸಿ ಮಧ್ಯೆ ಒಂದು ಪ್ರತಿಭಟನೆ ಆಯ್ತಲ್ಲ, ಆ ಕಾಲದ ಕೋಪ ಸಹ ಆವತ್ತು ಪ್ರತಿಫಲನ ಆಯಿತು ಅಂತ ಹೇಳ್ತಾರೆ. ಅದಕ್ಕಾಗಿ ಬಂದರ್ ಪೊಲೀಸ್ ಸ್ಟೇಷನಿಗೆ ಮುತ್ತಿಗೆ ಹಾಕುವಂಥ ಅಟ್ಯಾಕ್ ಮಾಡುವಂಥ ಪ್ರಯತ್ನ ನಡೆಯಿತು, ಆ ಘಟನೆಯನ್ನು ನೆನಪಲ್ಲಿಟ್ಟುಕೊಂಡು ಅಂತಲೂ ಹೇಳ್ತಾರೆ. ಅದಕ್ಕೆ ಏನು ಸ್ಪಷ್ಟತೆ ಇಲ್ಲ. ಆದರೆ ಸಾಮಾಜಿಕವಾಗಿ ಇಂತಹ ಘಟನೆಗಳು ಸಮಾಜದ ಶಾಂತಿಯನ್ನು ಕದಡಬಾರ್ದು ಅಂತೇಳಿ, ಉದ್ದೇಶ ಇಲ್ಲದೆ ಒಬ್ಬರನ್ನು ಹತ್ಯೆ ಮಾಡುವುದು, ಮತ್ತು ಅದನ್ನು ಮತ್ತೊಬ್ಬರಿಗೆ ಪ್ರೇರೇಪಿಸುವುದು, ಇಂಥದ್ದೆಲ್ಲ ಈ ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ.